ನಮಸ್ತೆ ಅಂಡ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಸಿಹಿಯಾದಂಥ ಮೊಸರು ಗೊಜ್ಜನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆಗೆಲ್ಲ, ಮತ್ತು ತುಂಬ ಈಸಿಯಾಗಿ ಕೂಡ ಇದನ್ನು ಮಾಡ್ಬೋದು. ಒಂದು 2 ನಿಮಿಷದೊಳಗೆ ಈ ರೆಸಿಪಿಯನ್ನು ನೀವು ಮಾಡ್ಬೋದು. ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ ನೋಡಿ. ಫ್ರೆಂಡ್ಸ್, ಮೊದಲಿಗೆ ಒಂದು ಸ್ವಲ್ಪ ಮೊಸರನ್ನು ತೊಗೊಳ್ಳೋಣ. ಗಟ್ಟಿ ಮೊಸರಾದರೆ ಚೆನ್ನಾಗಿರುತ್ತೆ. ಸೊ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ. ನಂತರ ಅದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಇದು ಸ್ವೀಟ್ ಆಗಿರೋದ್ರಿಂದ, ಸ್ವೀಟ್ ಮೊಸರು ಗೊಜ್ಜು ಆಗಿರೋದ್ರಿಂದ ನಾನು ಬೆಲ್ಲವನ್ನು 1 ಟೀಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಡಬ್ಬದ ಬೆಲ್ಲ ಬಳಸ್ತಾ ಇದ್ದೀನಿ. ನೀವು ಯಾವುದು ಬೆಲ್ಲ ಬಳಸ್ತೀರ ಅದನ್ನೇ ಬಳಸ್ಕೊಬೋದು, ಉಂಡೆ ಬೆಲ್ಲ ಕೂಡ ಬಳಸ್ಕೊಬೋದು. ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ, ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ನೋಡಿ ಫ್ರೆಂಡ್ಸ್. ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಇದು ವೈಟ್ ರೈಸ್ ಜೊತೆಗೆ. ಸ್ವೀಟ್ ಇಷ್ಟಪಡುವಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಗೊಜ್ಜು. ಚೆನ್ನಾಗಿ ಬೆಲ್ಲವನ್ನು ಮೊಸರು ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಡಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಒಗ್ಗರಣೆ ಸೌಟಿಗೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇದಕ್ಕೆ 1/4 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಒಗ್ಗರಣೆ ಬೆಂದಿದೆ, ಇದನ್ನ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ವೀಟ್ ಮೊಸರು ಗೊಜ್ಜು ರೆಡಿ ಆಗುತ್ತೆ. ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ಆನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.